ಹೊರಬೀಳಲಿದೆ ಗುಜರಾತ್ನ ಸ್ಪಷ್ಟ ಚಿತ್ರಣ ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಗುಜರಾತ್ ಜೊತೆಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಕದನ ಕುತೂಹಲವನ್ನು ಕೆರಳಿಸ್ತಾ ಇದೆ 68 ಸ್ಥಾನ ಬಲದ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತಾ 68 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ ಗೆಲುವಿಗೆ ಬೇಕಾಗಿರೋದು 35 ಸ್ಥಾನ 35 ಮ್ಯಾಜಿಕ್ ನಂಬರ್ ಇದನ್ನ ಮತ್ತೆ ಈ ಬಾರಿಯೂ ಕೂಡ ಬಿಜೆಪಿಯೇ ದಾಟುತ್ತಾ ಮೋದಿಯ ವರ್ಚಸ್ಸು ಮೋದಿಯ ಅಭಿವೃದ್ಧಿ ಡಬಲ್ ಇಂಜಿನ್ ಬಿಜೆಪಿಯ ಅಸ್ತ್ರ ಹಿಮಾಚಲ ಪ್ರದೇಶದಲ್ಲೂ ಕೂಡ ಪೈಪೋಟಿಯನ್ನ ಆಮ್ ಆದ್ಮಿ ನೀಡ್ತಾ ಇದೆ ಇಲ್ಲಿ ಯಾವ ರೀತಿ ಧ್ರುವೀಕರಣ ಆಗುತ್ತೆ ಮತಗಳು ಅನ್ನೋದನ್ನ ನೋಡಬೇಕು ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಯೇ ಗೆಲ್ಲುತ್ತೆ ಅನ್ನೋದು ರಿಪೋರ್ಟ್ ಬಂದಿದೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾರಿಗೆ ಹಿಮಾಚಲ ಪ್ರದೇಶದ ಗದ್ದುಗೆ ಅನ್ನೋದನ್ನ ಕಾದು ನೋಡಬೇಕು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಕ್ಸಿಟ್ ಪೋಲ್ ಕೂಡ ಹೊರಗಡೆ ಬರುತ್ತೆ ರಿಸಲ್ಟ್ ನಲ್ಲಿ ಯಾರಿಗೆ ಮತದಾರ ಪ್ರಭು ಜೈ ಅಂದಿದ್ದಾನೆ ಯಾರಿಗೆ ಅಧಿಕಾರವನ್ನು ಕೊಡೋದಕ್ಕೆ ಮತದಾರ ಪ್ರಭು ಓಕೆ ಅಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಕ್ಸಿಟ್ ಪೋಲ್ ಕೂಡ ನಮ್ಮ ಮುಂದೆ ಬರುತ್ತೆ ಹಿಮಾಚಲ ಪ್ರದೇಶದಲ್ಲಿ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅದರ ಜೊತೆಗೆ ಗುಜರಾತ್ನಲ್ಲೂ ಕೂಡ ಸತತವಾಗಿ ಬಿಜೆಪಿ ಗೆದ್ದುಕೊಂಡು ಬಂದಿತ್ತು ಈ ಬಾರಿಯೂ ಕೂಡ ಆ ಒಂದು ಗೆಲುವಿನ ಓಟಕ್ಕೆ ಆಮ್ ಆದ್ಮಿ ಬ್ರೇಕ್ ಹಾಕುತ್ತಾ ಇದೆಲ್ಲವೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ ಬಿಟಿವಿ ಸತತ ಇದರ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಮಾಹಿತಿಯನ್ನು 6 ಗಂಟೆಯಿಂದ ನಿಮ್ಮ ಮುಂದೆ ನೀಡ್ತಾ ಹೋಗ್ತೀವಿ